ಈಗಾಗಲೇ ತಮಗೆ ಗೊತ್ತಿರುವಂತೆ ರಾಜ್ಯ ಚುನಾವಣಾ ಆಯೋಗದ ಕರ್ತವ್ಯ ಏನು ಅಂತಂದರೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ಮಾಡುವುದಾಗಿರುತ್ತದೆ. ಈ ರಾಜ್ಯ ಚುನಾವಣಾ ಆಯೋಗದ ಅಡಿಯಲ್ಲಿ ಬರುವಂಥ ಚುನಾವಣೆಗಳು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಗಿರ್ತವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಇಲೆಕ್ಷನ್ಗಳು ಕಳೆದ ಮೂರುವರೆ ವರ್ಷ ನಾಲ್ಕು ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ನಡೆದಿಲ್ಲ. ಅದೂ ಅಲ್ಲದೆ BBMP ಚುನಾವಣೆಗಳು ಕೂಡ ನಮ್ಮ ರಾಜ್ಯದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಹಲವಾರು ಕಾರಣಗಳಿಂದ ಆಗ್ತಾಯಿಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಆಯೋಗವೂ ಕೂಡ ಮೊನ್ನೆ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡಿ ನಿರ್ದೇಶನವನ್ನು ಪಡೆಯುವಲ್ಲಿ ನಾವು ಕೂಡ ಸತತ ಪ್ರಯತ್ನದಲ್ಲಿ ಇದ್ದೇವೆ. ಅದೂ ಅಲ್ಲದೆ ಸರ್ಕಾರದ ವಿರುದ್ಧ ಒಂದು ಕಂಟೆಂಪ್ಟ್ ಕೇಸನ್ನು ಕೂಡ ಆಯೋಗದ ವತಿಯಿಂದ ನಾವು ಮಾಡಿದ್ದೇವೆ. ಅದು ದಿನಾಂಕ 12/8/2024 ಮತ್ತೆ ಹಿಯರಿಂಗ್ಗಾಗಿ ಬರ್ತಾ ಇದೆ. ಅಲ್ಲದೆ BBMP ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದೂ ಕೂಡ 13/8/2024 ಹಿಯರಿಂಗಿಗೆ ಬರುವುದಿದೆ. ಹೀಗಾಗಿ ಅವು ಎರಡೂ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಪ್ರಕರಣಗಳು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವುದರಿಂದ ನಮಗೆ ಸಂವಿಧಾನಬದ್ಧವಾದಂಥ ಈ ಕರ್ತವ್ಯವನ್ನು ನಿರ್ವಹಿಸಲು ಆದಷ್ಟು ಬೇಗ ಏನೋ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲು ಸ್ವಲ್ಪ ಮಟ್ಟಿಗೆ ವಿಳಂಬವಾಗಿದೆ. ಅಲ್ಲಿ ಎರಡೂ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣಗಳು ಇತ್ಯರ್ಥಗೊಂಡ ಕೂಡಲೇ ನಾವು ಆಯೋಗ ಚುನಾವಣೆಗಳನ್ನು ನಡೆಸುವಲ್ಲಿ ನಾವು ಸುಸಜ್ಜಿತವಾಗಿ ನಾವೆಲ್ಲ ರೀತಿಯಿಂದ ತಯಾರಿದ್ದೇವೆ ಅಂತ ತಮ್ಮ ಮೂಲಕ ನಾನು ಇಡೀ ರಾಜ್ಯದ ಜನತೆಗೆ ತಿಳಿಯ ಬಯಸುತ್ತೇನೆ. ಅಲ್ಲದೆ ರಾಜ್ಯ ಸರ್ಕಾರ ಚುನಾವಣೆಗಳನ್ನು ಕಾಲಕಾಲಕ್ಕೆ ಮತ್ತು ಅವಧಿ ಮುಕ್ತಾಯಗೊಳ್ಳಕ್ಕಿಂತ ಪೂರ್ವದಲ್ಲಿಯೇ ಅಥವಾ ಅವಧಿ ಮುಕ್ತಾಯಗೊಂಡ 6 ತಿಂಗಳೊಳಗೆ ಚುನಾವಣೆಗಳನ್ನು ಮಾಡದೇ ಹೋದಲ್ಲಿ ನಾವು ಮೊದಲಿಗೆ ಮಾನ್ಯ ಉಚ್ಚ ನ್ಯಾಯಾಲಯ, ಆನಂತರ ಸರ್ವೋಚ್ಚ ನ್ಯಾಯಾಲಯಕ್ಕೂ ಕೂಡ ನಾವು ಆಯೋಗದ ವತಿಯಿಂದ ರಿಟ್ಗಳನ್ನು ಹಾಕಿ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಡಿಸುವ ಒಂದು ಆದೇಶ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ 2006 ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಅದನ್ನೂ ಕೂಡ ನಾನು ಒಂದು ವೇಳೆ ರಾಜ್ಯ ಸರ್ಕಾರ ಈ ಚುನಾವಣೆಗಳನ್ನು ಆದಷ್ಟು ಬೇಗ ಏನು ಪ್ರಕಟಗೊಳಿಸಿದ ಚುನಾವಣಾ ದಿನಾಂಕಗಳನ್ನು ಅಥವಾ ಚುನಾವಣೆಯನ್ನು ನಮ್ಮ ದಿನಾಂಕಗಳನ್ನು ಘೋಷಿಸುವ ಒಂದು ಕ್ರಮಕ್ಕೆ ಸಹಕಾರ ನೀಡದಿದ್ದರೆ ನಾವು ಮತ್ತೆ ನ್ಯಾಯಾಲಯಗಳಿಗೆ ಹೋಗಬೇಕಾಗ್ತದೆ ಅಂತ ಕೂಡ ನಾನು ತಮಗೆಲ್ಲರ ಮುಖಾಂತರ ತಿಳಿಸಬಯಸುತ್ತೇನೆ. ಅದೂ ಅಲ್ಲದೆ ಈ ಮೈಸೂರು ಮತ್ತು ಶಿವಮೊಗ್ಗ ಮತ್ತು ತುಮಕೂರು ಕಾರ್ಪೊರೇಷನ್ಗಳಿಗೂ ಚುನಾವಣಾ ಮಾಡುವ ಒಂದು ಕ್ರಮ ಬಾಕಿ ಇದೆ. ಅದರಲ್ಲಿಯೂ ಅದರ ಪ್ರಯುಕ್ತ ಕೂಡ ನಾವು ಆದಷ್ಟು ಬೇಗ ಎಷ್ಟು ಸಾಧ್ಯವೋ ಅಷ್ಟು 2-3 ತಿಂಗಳಲ್ಲಿ ಚುನಾವಣೆಯ ಪೂರ್ಣ ಪ್ರಕ್ರಿಯೆಯನ್ನು ಗೊಳಿಸುವಂತೆ ನಾವು ಒಂದು ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇದ್ದೇವೆ. ಭಾಳಷ್ಟು ಮಟ್ಟಿಗೆ ಅಂದರೆ ನವಂಬರ್ ಕೊನೆ ಹಂತದಲ್ಲಿ ಈ ಮೂರು ಪಾಲಿಕೆಗಳಿಗೆ ಚುನಾವಣೆಯ ಸದಸ್ಯರಿಂದ ಚುನಾವಣೆಯಿಂದ ಆಯ್ಕೆಗೊಂಡಂಥ ಎಲ್ಲ ಚುನಾಯಿತರ ಒಂದು ಆಡಳಿತ ಬರಬೇಕು ಅನ್ನುವ ಉದ್ದೇಶದಿಂದ ಆ ಮೂರು ಕಾರ್ಪೊರೇಷನ್ಗಳಿಗೆ ಆದಷ್ಟು ಬೇಗ ಮುಂದಿನ ವಾರವೇ ನಾವು ದಿನಾಂಕವನ್ನು ಏನೋ ಪ್ರಕಟಿಸುವವರಿದ್ದೇವೆ.